ಮನಸ್ಸಿಗೆ ಅನ್ಸಿದ್ದನ್ನ ನೇರವಾಗಿ ಆಡೋ ವ್ಯಕ್ತಿ ಕಿಚ್ಚ ಸುದೀಪ್. ಅದರಂತೆ ಹೃದಯಕ್ಕೆ ತಟ್ಟಿದ ವಿಷಯವನ್ನ ತಪ್ಪದೇ ಪತ್ರದ ಮೂಲಕ ತಿಳಿಸೋ ವ್ಯಕ್ತಿ ಕೂಡ ಹೌದು. ಯಾವುದಾದ್ರೂ ಸಿನಿಮಾ ಮನಸ್ಸಿಗೆ ಮುಟ್ತು ಅಂದ್ರೆ ಆ ಚಿತ್ರದ ಬಗ್ಗೆ ಸೊಗಸಾದ ಲೆಟರ್ ಬರೆದು ಟ್ವಿಟರ್ ಹಾಕಿ ಮೂಲಕ ಹಾರಿಸಿ ಬಿಡ್ತಾರೆ. ಈಗ ಅದೇ ರೀತಿ ತಮಗೆ ಹಿಡಿಸಿದ ಹಾಗೂ ಕಣ್ಣೀರು ಬರೆಸಿದ ಸಿನಿಮಾ ಬಗ್ಗೆ ಸುದೀಪ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಯಾವುದು ಆ ಸಿನಿಮಾ, ಬನ್ನಿ ನೋಡೋಣ. ಸುದೀಪ್ರನ್ನ ಭಾವುಕಗೊಳಿಸಿದ ಆ ಸಿನಿಮಾ ಯಾವುದು? ಭಾವನಾತ್ಮಕ ಸಿನಿಮಾ ನೋಡಿ ಕಿಚ್ಚ ಮೆಚ್ಚಿ ಬರೆದ ಪತ್ರವಿದು. ಕಿಚ್ಚ ಸುದೀಪ್ ಪ್ರಸ್ತುತ ನಾಡಿನ ಗಡಿದಾಟಿ ದೇಶದ ಮುಡಿಯ ತನಕ ಖ್ಯಾತಿ ಗಳಿಸಿರುವ ಕನ್ನಡದ ಕಲಾವಿದ. ಇನ್ನೇನು ಕೆಲವೇ ದಿನಗಳಲ್ಲಿ ಚಿರಂಜೀವಿ ನಟನೆಯ ಸೈರಾ ಹಾಗೂ ಸಲ್ಮಾನ್ ಖಾನ್ ನಟನೆಯ ದಬಾಂಗ್ 3 ಚಿತ್ರ ರಿಲೀಸ್ ಆದ್ರೆ ಕಿಚ್ಚನ ಕೀರ್ತಿ ಮತ್ತಷ್ಟು ಹೆಚ್ಚಾಗೋದ್ರಲ್ಲಿ ನೋ ಡೌಟ್. ಕಿಚ್ಚ ಸುದೀಪ್ ಅವರಲ್ಲಿ ತುಂಬಾ ಇಷ್ಟವಾಗೋ ಗುಣವೆಂದ್ರೆ ಹಿರಿಯರಿಗೆ ಗೌರವ ಕೊಡುವ ಸದ್ಗುಣ. ಹಿರಿಯರು ಮುಂದೆ ಬಂದ್ರೆ ಗೌರವಿಸುತ್ತಾರೆ, ಕಿರಿಯರು ಮುಂದೆ ಬಂದ್ರೆ ಗೌರವ ಕೊಡೋ ಹಂಗೆ ನಡೆದುಕೊಳ್ತಾರೆ. ಇದು ಕಿಚ್ಚ ಸುದೀಪ್ ವ್ಯಕ್ತಿತ್ವ. ಸರಿ, ಈಗ ವಿಷಯಕ್ಕೆ ಬರೋಣ. ಕಿಚ್ಚ ಸುದೀಪ್ ಯಾವುದೇ ಸಿನಿಮಾ ನೋಡಿದಾಗ, ಆ ಸಿನಿಮಾ ಇಷ್ಟವಾದಾಗ ತಮ್ಮದೇ ಸ್ಟೈಲ್ನಲ್ಲಿ ರಿವ್ಯೂ ರಿಪೋರ್ಟ್ ಬರೆದು ಟ್ವೀಟ್ ಹಾಕುವ ಮೂಲಕ ಹಾರೈಸುತ್ತಾರೆ. ಈ ಸಂಪ್ರದಾಯವನ್ನ ಮುಂದುವರೆಸಿರುವ ಮಾಣಿಕ್ಯ ಹೊಸದೊಂದು ಸಿನಿಮಾ ನೋಡಿ ಮನ ಮಿಡಿಯೋ ಹಾಗೆ ಕರೆಯೋಳಿಯನ್ನ ಕೆತ್ತಿದ್ದಾರೆ. ಹಾಗಾದ್ರೆ ಕಿಚ್ಚನಿಗೆ ಸ್ಫೂರ್ತಿ ಕೊಟ್ಟ ಚಿತ್ರ ಯಾವುದು ಅನ್ನೋ ಪ್ರಶ್ನೆಗೆ ಉತ್ತರ ಪ್ರೀಮಿಯರ್ ಪದ್ಮಿನಿ. ಪದ್ಮಿನಿ ನೋಡಿ ಮೆಚ್ಚಿಕೊಂಡ ಬಚ್ಚನ್. ಬೆಳ್ಳಿ ತೆರೆಯ ಪದ್ಮಿನಿ ಕಾರನ್ನೇರಿ ರನ್ನ ಆದ್ರೂ ಎಮೋಷನ್. ಕಳೆದ ಶುಕ್ರವಾರ ರಾಜ್ಯಾದ್ಯಂತ ತೆರೆ ಕಂಡಿದೆ ನವರಸ ನಾಯಕ ಜಗ್ಗೇಶ್ ನಟನೆಯ ಪ್ರೀಮಿಯರ್ ಪದ್ಮಿನಿ. ಮೊದಲ ದಿನ ಸಿನಿಮಾ ನೋಡಿದ ಮಂದಿ ಚಿತ್ರವನ್ನ ಮೆಚ್ಚಿಕೊಂಡಿದ್ದಾರೆ, ಕತೆ ಮತ್ತು ಪಾತ್ರಧಾರಿಗಳ ಅಭಿನಯವನ್ನ ಕೊಂಡಾಡುತ್ತಿದ್ದಾರೆ. ಈಗಾಗಲೇ ಪ್ರೀಮಿಯರ್ ಪದ್ಮಿನಿ ಬಗ್ಗೆ ಮೌತ್ ಟಾಕ್ ಶುರುವಾಗಿದೆ. ಈ ಸವಿಗಳಿಗೆಯಲ್ಲಿಯೇ ಚಿತ್ರತಂಡಕ್ಕೆ ಮತ್ತೊಂದು ಸಂತೋಷದ ಸಮಾಚಾರ ಚಿತ್ರತಂಡದಿಂದ ದಕ್ಕಿದೆ. ಅದುವೇ ಬಹುಭಾಷಾ ನಟ ಅಭಿನಯ ಚಕ್ರವರ್ತಿ ಸುದೀಪ್ ಪ್ರೀಮಿಯರ್ ಪದ್ಮಿನಿ ಸಿನಿಮಾ ನೋಡಿ ಮೆಚ್ಚಿಕೊಂಡು ರಿವ್ಯೂ ಬರೆದಿರುವುದು. ಸ್ಪೆಷಲ್ ಶೋ ಅರೇಂಜ್ ಮಾಡಿದ್ದು ಶ್ರುತಿ ನಾಯ್ಡು ಟೀಮ್. ಜಗ್ಗೇಶ್ ಸಿನಿಮಾ ಅಂದ್ರೆ ಕಾಮಿಡಿ ಅನ್ಕೊಂಡು ನೋಡಿದ ಸುದೀಪ್ ಅವರಿಗೆ ಅಚ್ಚರಿ ಆಗಿತ್ತಂತೆ. ಸಿನಿಮಾದಲ್ಲಿ ಬರೋ ಎಮೋಷನಲ್ ಕಂಟೆಂಟ್ ಗೆ ಸುದೀಪ್ ಕರಗಿದ್ದಾರೆ. ಅದರಲ್ಲೂ ಸಿನಿಮಾದ ಮನಮುಟ್ಟೋ ಡೈಲಾಗ್ಸ್ ಬಗ್ಗೆ, ಎಲ್ಲಾ ಕಲಾವಿದರ ನಟನೆಯ ಬಗ್ಗೆ, ನಿರ್ದೇಶನ ಮತ್ತು ನಿರ್ಮಾಪಕದ ಬಗ್ಗೆ ಎಳೆ ಎಳೆಯಾಗಿ ಬಣ್ಣಿಸಿದ್ದಾರೆ. ದೃಶ್ಯ ಅವರಿಗೆ ಕಣ್ಣೀರೆ ತರಿಸ್ತಂತೆ, ಕಣ್ಣಂಚಲ್ಲಿ ಕಣ್ಣೀರು ಬಂದ್ರೂ ಕಂಟ್ರೋಲ್ ಮಾಡ್ಕೊಂಡಿದ್ರಂತೆ. ಈ ಬಗ್ಗೆ ಸಂಕ್ಷಿಪ್ತವಾಗಿ ಸುದೀಪ್ ಬರೆದುಕೊಂಡಿದ್ದು ಚಿತ್ರತಂಡದ ಶ್ರಮಕ್ಕೆ ದೊಡ್ಡ ಪ್ರಶಂಸೆ ಸಿಕ್ಕಂತಾಗಿದೆ. ಕಾಮಿಡಿಯ ಜೊತೆಗೆ ಜೀವನದ ಸವಿಸ್ವಾರಸ್ಯ ತಿಳಿ ಸಂದೇಶವನ್ನ ಪ್ರೀಮಿಯರ್ ಪದ್ಮಿನಿ ಸಾರುತ್ತದೆ.